ನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಸಿ ಯು ಸಿ ವಿದ್ಯಾರ್ಥಿಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೆಲವೊಂದು ಮೇನ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಕೆಲವೊಂದು ಬದಲಾವಣೆ ಕೂಡ ತರ್ತಾ ಇದ್ದಾರೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲಿ ನಿಮಗೆ ಹಾಗೆ ಕಳೆದ ಬಾರಿ ರಿಸಲ್ಟ್ ಡೌನ್ ಆಗಿತ್ತು ರಿಸಲ್ಟ್ ಸಾಕಷ್ಟು ಜನ ಫೇಲ್ ಆಗಿದ್ರು ಆ ನಿಟ್ಟಿನಲ್ಲಿ ಹೊಸ ಅಂಶಗಳನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಪ್ರೈವೇಟ್ ಕಾಲೇಜುಗಳಲ್ಲಿ ಯಾರೆಲ್ಲ ಖಾಸಗಿ ಕಾಲೇಜುಗಳಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಓದ್ತಾ ಇದ್ದಾರೆ ಅಥವಾ ಖಾಸಗಿ ಶಾಲೆಗಳಲ್ಲಿ ಅವರಿಗೆ ಯೋಜನೆ ಇದೇ ರೂಟೀನ್ ಇರುತ್ತೆ ಬಟ್ ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಶಿಕ್ಷಕರ ಹೊರೆ ವಶ್ ಹೊಸ ತರಗತಿ ವೇಕಪ್ ಕಾಲು ಈ ರೀತಿ ಹೊಸದಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಎಸ್ ಎಲ್ ಸಿ ದ್ವಿತೀಯ ಪಿ ಸಿ ವರ್ಷದಲ್ಲಿ ರಿಸಲ್ಟ್ ಕಡಿಮೆ ಆಗಿತ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೊಸದಾಗಿ ಅಪ್ಡೇಟ್ನ ಕೊಟ್ಟಿದ್ದೆ ಈ ಇಪ್ಪತ್ತು ಹೊಸ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಳಿದ್ದಾರೆ ಇದು ಕೆಲ ಶಾಲಾ ಕಾಲೇಜುಗಳಲ್ಲಿ ತಕ್ಕ ಮಟ್ಟಿಗೆ ಜಾರಿಯಾಗುತ್ತೆ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಕಾಲೇಜಸ್ ಸ್ಕೂಲ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಕೂಡ ಗೌರ್ಮೆಂಟ್ಗಳು ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ ಕಾರ್ಯಕ್ರಮದಲ್ಲಿ ಏನಿದೆ ಅಂದರೆ ಡಿಸೆಂಬರ್ ಒಳಗೆ ಪಠ್ಯ ಬೋಧಿಸಿ ಅಂದರೆ ಡಿಸೆಂಬರ್ ಒಳಗೆ ನಿಮಗೆ ಸಿಲೆಬಸ್ ಮುಗಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಮುಂಜಾನೆ ವೇಕಪ್ ಕಾಲ್ ಕೊಡಬೇಕು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಗುಂಪು ರಚಿಸಿ ಶಿಕ್ಷಕರು ದತ್ತು ಪಡೆಯಬೇಕು ಸೇಮ್ ಸ್ಕೀಮ್ ಶಿಕ್ಷಕರು ದತ್ತು ಅಂದ್ರೆ ಎಷ್ಟು ಇಷ್ಟು ಶಿಕ್ಷಕರಿಗೆ ಎಷ್ಟು ಅಂತ ಸಾರಿ ಇಷ್ಟು ವಿದ್ಯಾರ್ಥಿಗಳಿಗೆ ಇಷ್ಟು ಅಂತ ವಹಿಸ್ತಾರೆ ಏನೇ ಸಮಸ್ಯೆ ಇದ್ರು ಏನೇ ಸ್ಟಡಿ ಇದ್ರೂ ಕೂಡ ಸಾಲ್ವ್ ಮಾಡೋದಕ್ಕೆ ಆ ರೀತಿ ಮಾಡ್ತಾ ಇದ್ದಾರೆ ಹಿಂದುಳಿದ ಮಕ್ಕಳಿಗೆ ಸಂಯೋಜನೆ ಒಂದು ಸಂಯೋಜನೆ ಮಾಡಿಕೊಂಡು ಯಾರೆಲ್ಲ ಬ್ಯಾಗ್ ಉಳಿದಿದ್ದಾರೆ ಶಿಕ್ಷಕರಿಗೆ ಯೂಜಲಿ ಗೊತ್ತಿರೋದೇ ಶಾಲೆಗಳಲ್ಲಿ ಯಾರು ಸ್ವಲ್ಪ ಆ ವಿಷಯದಲ್ಲಿ ಮಟ್ಟದಲ್ಲಿದ್ದಾರೆ ಅವ್ರಿಗೆ ಕೂಡ ಉತ್ತೇಜನ ಮಾಡೋದು ಹದಿನೈದು ದಿನಕ್ಕೊಮ್ಮೆ ಪೋಷಕರ ಸಭೆ ಮಾಡಿ ಕಲಿಕಾ ಪ್ರಗತಿ ಒಪ್ಪಿಸಬೇಕು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಪೋಷಕರ ಜೊತೆ ಸಭೆ ಮಾಡಿಕೊಂಡು ಕಲಿಕೆ ಕ್ರಮಗಳನ್ನು ಒದಿಸಬೇಕು ಅಂತ ಹೇಳಿದ್ದಾರೆ ಇದುಗಳನ್ನ ಇಲಾಖೆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ನಮ್ಮ ಆಕ್ಷೇಪ ಇಲ್ಲ ಇದ್ರ ಆಕ್ಷೇಪ ಇಲ್ಲ ಕೆಲವು ಅವ ಅವೈಜ್ಞಾನಿಕ ಮತ್ತು ಶಿಕ್ಷಕರಿಗೆ ತೀವ್ರ ಹೊರೆಯಾಗ್ತಿದೆ ಅದನ್ನ ಚರ್ಚೆ ಮಾಡಬೇಕು ಅಂತೇಳಿ ರಾಜ್ಯ ಪಿಯು ಸಂಘದ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ತಿಳಿಸಿದ್ದಾರೆ ಈ ರೀತಿ ಮಾಡಿ ಅಂತ ಸರ್ಕಾರದವರು ಹೊಸ ಅಂಶಗಳನ್ನ ತಂದಿದ್ದಾರೆ ಆಲ್ಮೋಸ್ಟ್ ಪ್ರೈವೇಟ್ ಖಾಸಗಿ ಖಾಸಗಿಯಲ್ಲಿ ಆಲ್ಮೋಸ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ಲಿ ಇಂಪ್ಲಿಮೆಂಟ್ ಮಾಡ್ತಾರಂತೆ ಸಿಲೆಬಸ್ನ ಬೇಗ ಮುಗಿಸಿ ವೇಕಪ್ಗಳನ್ನ ಕೊಟ್ಟು ಅಸೈನ್ಮೆಂಟ್ಸ್ಗಳನ್ನ ಮಾಡಿ ಟೆಸ್ಟರ್ಸ್ನ ಮಾಡಿ ಪೇರೆಂಟ್ಸ್ ಮೀಟಿಂಗ್ ಮಾಡಿ ರಿಸಲ್ಟ್ ಬೋಮ್ ಮೂಲಕ ಈ ರೀತಿ ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಇಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಭೆ ಮಾಡ್ತಾರೆ ಸಂಯೋಜನೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಇಲ್ಲಿ ರಾಜ್ಯದಲ್ಲಿ ಫಲಿತಾಂಶ ಉತ್ತಮಗೊಳಿಸಲು ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರದ ಇಪ್ಪತ್ತು ಅಂಶ ನೀಡಿದೆ ಅದುಗಳು ಸಾಧ್ಯ ಸಾಧ್ಯವಾದಷ್ಟು ಜಾರಿ ಮಾಡೋಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ ಇದು ಅಷ್ಟು ಆಗುತ್ತೆ ಇಲ್ವ ಅಂತ ಅದಷ್ಟು ಕಷ್ಟ ಅಂತ ಹೇಳಿ ಅವರು ಹೇಳಿದ್ದಾರೆ ಓಕೆ ಮೈನ್ ಉದ್ದೇಶ ಎಸ್ ಎಲ್ ಸಿ ಪ್ಲಸ್ ರಿಸಲ್ಟ್ ಇನ್ಕ್ರೀಸ್ ಆಗಬೇಕು ಅಂತ ಖಾಸಗಿ ಆಲ್ಮೋಸ್ಟ್ ಮಾಡ್ತಾರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಅವ್ರದ್ದು ಮೈನ್ ತಿಂಕೆ ರಿಸಲ್ಟ್ ಚೆನ್ನಾಗಿ ಬಂದರೆ ಅವರಿಗೆ ಒಳ್ಳೆ ಅಡ್ಮಿಷನ್ ಆಗುತ್ತೆ ಒಳ್ಳೆ ಅಡ್ಮಿಷನ್ ಆದರೆ ಅವರಿಗೆ ಬಿಸ್ನೆಸ್ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಕೂಡ ಈ ರೀತಿ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಅಲ್ಲಿ ಅಷ್ಟು ಸೀರಿಯಸ್ ಆಗಿ ತಗೋ ತಗೊಳ್ಳೋದಿಲ್ಲ ಶಿಕ್ಷಕರು ಯಾಕಂದ್ರೆ ಅವರಿಗೆ ಪರ್ಮನೆಂಟ್ ಆಗಿ ದುಡ್ಡು ಬರುತ್ತೆ ತಮ್ಮ ಪಡಿಗೆ ಹೋಗ್ತಾರೆ ಕೆಲವೊಂದು ಶಿಕ್ಷಕರು ಇರ್ತಾರೆ ಕೆಲವೊಂದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅವರು ತಮ್ಮ ತಮ್ಮ ಕಾಲೇಜ್ಗೋಸ್ಕರ ಸ್ವತಃ ಓದ್ಕೊಂಡು ಮಾಡ್ತಾರೆ ಈ ರೀತಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಇದು ಎಲ್ಲಾ ಕಡೆ ತರ್ತಾರೆ ಗೊತ್ತಿಲ್ಲ ಬಟ್ ಸಹಾಯ ಆಗುತ್ತೆ ಯಾರೆಲ್ಲ ಓದ್ತಾ ಇದೀರ ಅಲರ್ಟ್ ಆಗಿರಿ ಪರೀಕ್ಷೆ ಯಾವ ರೀತಿ ಇರುತ್ತೋ ಏನೋ ಗೊತ್ತಿಲ್ಲ ಈ ರೀತಿ ಹೊಸ ಹೊಸ ಅಂಶಗಳು ಬರ್ತವೆ ಹೊಸ ಹೊಸ ಅಪ್ಡೇಟ್ಗಳು ಕೂಡ ಬರ್ತಾ ಇದಾವೆ இதே ரீதி நம்ம வீடியோ நம்ம ஃபாலோ மாதிரி சப்ஸ்கிரைப் ஆகி இது விரும்பி வீடியோ தாங்க்யூ ஃபார் வாட்சிங்